ಸಾರಿಗೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಎಚ್ಎಂ ರೇವಣ್ಣರನ್ನ ಇಂದು ಹಲವಾರು ಕಾರ್ಯಕರ್ತರು ಭೇಟಿ ಮಾಡಿದ್ರು. ಈ ವೇಳೆ ವಾಡಿಕೆಯಂತೆ ಸಚಿವರಿಗೆ ಎರಡು ನಿಂಬೆಹಣ್ಣನ್ನ ನೀಡಿದ್ರು. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಬಳಿಕ ನಿಂಬೆಹಣ್ಣಿನ ಬಗ್ಗೆ ಸಾರಿಗೆ ಸಚಿವ ಕಥೆಯನ್ನ ಹೇಳಿದ್ರು. ನಿಂಬೆಹಣ್ಣನ ಜನಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ನೀಡೋದು ವಾಡಿಕೆಯಾಗಿದೆ. ಸಂಪ್ರದಾಯದಂತೆ ಈ ನಿಂಬೆಹಣ್ಣನ್ನ ನೀಡ್ತಾರೆ. ಇದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಕೋಪ ಹತೋಟಿಗೆ ತರುತ್ತೆ ಅಂತ ನಿಂಬೆಹಣ್ಣಿನ ಬಗ್ಗೆ ಸಚಿವರು ಕತೆ ಹೇಳಿದ್ರು. ಅಲ್ಲದೆ ನಂಬಿಕೆ ಮೂಢನಂಬಿಕೆಯ ಬಗ್ಗೆಯೂ ಕೂಡ ಸಚಿವರು ಕ್ಲಾಸ್ ಕೊಟ್ರು. ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಹಚ್ಚಿ ನೀಡೋದು ಸರಿಯಲ್ಲ, ಖಾಲಿ ನಿಂಬೆಹಣ್ಣನ್ನು ನೀಡೋದು ಒಳ್ಳೆಯದು ಅಂತ ತಿಳಿಸಿದ್ರು. ಎಚ್ಎಂ ರೇವಣ್ಣ ಹೊಸದಾಗಿ ಸಾರಿಗೆ ಸಚಿವರಾಗಿ ಏನೋ ಅಧಿಕಾರ ವಹಿಸಿಕೊಂಡ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕರ್ತರು ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ವಾಡಿಕೆಯಂತೆ ಸಚಿವರಿಗೆ ಎರಡು ನಿಂಬೆಹಣ್ಣನ್ನು ನೀಡಲಾಯಿತು. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಬಳಿಕ ನಿಂಬೆಹಣ್ಣಿನ ಬಗ್ಗೆ ಸಾರಿಗೆ ಸಚಿವರು ಸಣ್ಣ ಒಂದು ಕಥೆಯನ್ನೇ ಹೇಳಿದ್ರು. ನಿಂಬೆಹಣ್ಣನ್ನ ಜನಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ನೀಡೋದು ವಾಡಿಕೆಯಾಗಿದೆ, ಸಂಪ್ರದಾಯದಂತೆ ಈ ನಿಂಬೆಹಣ್ಣನ್ನ ನೀಡ್ತಾರೆ, ಇದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಕೋಪ ಹತೋಟಿಗೆ ತರುತ್ತೆ ಅಂತ ನಿಂಬೆಹಣ್ಣಿನ ಬಗ್ಗೆ ಸಚಿವರು ಕತೆ ಹೇಳಿದ್ರು. ಅಲ್ಲದೆ ನಂಬಿಕೆ ಮೂಢನಂಬಿಕೆಯ ಬಗ್ಗೆಯೂ ಕೂಡ ಸಚಿವರು ಕ್ಲಾಸ್ ಕೊಟ್ರು. ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಹಚ್ಚಿ ನೀಡೋದು ಸರಿಯಲ್ಲ, ಖಾಲಿ ನಿಂಬೆಹಣ್ಣ ನೀಡೋದು ಒಳ್ಳೆಯದು ಅಂತ ತಿಳಿಸಿದ್ರು. ನಾವು ಪೂಜೆನ್ ಬೇಡ ಅಂತೀವ, ಮನೆಯಿಂದ ಈಚೆ ಬರುವಾಗ ಒಳ್ಳೇದು ಮಾಡಪ್ಪ ಅಂತೇಳಿ ಈ ನಿಂಬೆಹಣ್ಣು ವಾಡಿಕೆ ರೀತಿಯಲ್ಲಿ ಪ್ರೀತಿಯಿಂದ ಬಂದು ಹಾರ ಕೊಟ್ಟು ಶುಭ ಕೋರಿ ಕೊಡುವಂಥ ನಿಂಬೆಹಣ್ಣು ಅದನ್ನ ಇಟ್ಕೊಂಡಿದ್ದೀನಿ. ಆಯ್ತಾ, ಬಿಡಿ ಪ್ರಾಕ್ಟೀಸ್ನಲ್ಲಿ ಇರ್ತಕ್ಕಂಥವನ್ನ ಇವತ್ತು ನಾವು ಪೂಜೆನ್ ಬೇಡ ಅಂತೀವ, ಮನೆಯಿಂದ ಈಚೆ ಬರುವಾಗ ಒಳ್ಳೇದು ಮಾಡಪ್ಪ ಅಂತೇಳಿ ತಣ್ಣಗಾಗ್ತಾರೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಭಾಳ ಒಳ್ಳೇದು ಇದು. ಈ ಸರ್ ಹೇಳ್ಬಿಡ್ತೀನಿ, ನೀವು ಭಾಳ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮ್ಮದು, ಆಮೇಲೆ ಮಾತಾಡಿಸ್ತೀನಿ ಅದೇನೇನು ಪ್ರಶ್ನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇರಲಿ, ಪರವಾಗಿಲ್ಲ, ನೋಡ್ಕೊಂಡಿದ್ದೀನಿ. ಈ ಇರಲಿ, ಸಂತೋಷ ತಂದು ಪ್ರಾಕ್ಟೀಸ್ನಲ್ಲಿ ಇರ್ತಕ್ಕಂಥವನ್ನ ತಣ್ಣಗಾಗ್ತಾರೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಭಾಳ ಒಳ್ಳೇದು ಇದು. ಈ ಸರ್ ಹೇಳ್ಬಿಡ್ತೀನಿ, ನೀವು ಭಾಳ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮ್ಮದು, ಆಮೇಲೆ ಮಾತಾಡಿಸ್ತೀನಿ ಅದೇನೇನು ಪ್ರಶ್ನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇರಲಿ, ಪರವಾಗಿಲ್ಲ, ನೋಡ್ಕೊಂಡಿದ್ದೀನಿ. ಈ ಇರಲಿ, ಸಂತೋಷ ತಂದು ಪ್ರಾಕ್ಟೀಸ್ನಲ್ಲಿ ಇರ್ತಕ್ಕಂಥವನ್ನ ಇವತ್ತು ನಾವು ಪೂಜೆನ್ ಬೇಡ ಅಂತೀವ, ಮನೆಯಿಂದ ಈಚೆ ಬರುವಾಗ ಒಳ್ಳೇದು ಮಾಡಪ್ಪ ಅಂತೇಳಿ ಈ ನಿಂಬೆಹಣ್ಣು ವಾಡಿಕೆ ರೀತಿಯಲ್ಲಿ ಪ್ರೀತಿಯಿಂದ ಬಂದು ಹಾರ ಕೊಟ್ಟು ಶುಭ ಕೋರಿ ಕೊಡುವಂಥ ನಿಂಬೆಹಣ್ಣು ಅದನ್ನ ಇಟ್ಕೊಂಡಿದ್ದೀನಿ. ಆಯ್ತಾ, ಬಿಡಿ ಪ್ರಾಕ್ಟೀಸ್ನಲ್ಲಿ ಇರ್ತಕ್ಕಂಥವನ್ನ ಇವತ್ತು ನಾವು ಪೂಜೆನ್ ಬೇಡ ಅಂತೀವ, ಮನೆಯಿಂದ ಈಚೆ ಬರುವಾಗ ಒಳ್ಳೇದು ಮಾಡಪ್ಪ ಅಂತೇಳಿ ತಣ್ಣಗಾಗ್ತಾರೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಭಾಳ ಒಳ್ಳೇದು ಇದು. ಈ ಹೇಳ್ಬಿಡ್ತೀನಿ, ನೀವು ಭಾಳ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮ್ಮದು, ಆಮೇಲೆ ಮಾತಾಡಿಸ್ತೀನಿ ಅದೇನೇನು ಪ್ರಶ್ನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇರಲಿ, ಪರವಾಗಿಲ್ಲ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಏನಿದು ನಿಂಬೆ ಹಣ್ಣಿನ ಕಥೆ, ಸಚಿವರು ಏನ್ ಸಮರ್ಥನೆ ಮಾಡ್ಕೊಳಕ್ಕೂ ಹೊರಟರು, ಮೂಢನಂಬಿಕೆ ಪರವಾಗಿಲ್ಲ ಅನ್ನೋದನ್ನ? ಇವತ್ತು ಸಚಿವರು ನೂತನವಾಗಿ ಸಚಿವರಾದಂತಹ ಬಳಿಕ ಕೆಎಸ್ಆರ್ಟಿಸಿಯ ಕೇಂದ್ರ ಕಚೇರಿಯಲ್ಲಿ ಈ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ವೇಳೆ ಸಚಿವ ಈ ಒಂದು ನಿಂಬೆ ಹಣ್ಣಿನ ಬಗ್ಗೆ ಒಂದು ಮಾತುಕತೆ ಮತ್ತನ್ನ ಹೇಳ್ತಾರೆ. ಏನಂದ್ರೆ ಈ ನಿಂಬೆ ಹಣ್ಣು ಅನ್ನೋಂಥದ್ದು ಒಂದು ವಾಡಿಕೆಯ ಪ್ರಕಾರವಾಗಿ ಪದ್ಧತಿಯನ್ನ ಒಂದು ತೋರಿಸುತ್ತೆ, ಒಂದು ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ. ಹಾಗಾಗಿ ಕಾರ್ಯಕರ್ತರು ಸಚಿವರಿಗೆ ಅಥವಾ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ನೀಡ್ತಾ ಇರ್ತಾರೆ ಅಂತ ಹೇಳಿ ಸಚಿವ ಇವತ್ತು ಸಾರಿಗೆ ಸಚಿವರಾಗಿರುವಂತಹ ಎಚ್ ಎಂ ರೇವಣ್ಣ ಇವತ್ತು ಸ್ಪಷ್ಟವಾಗಿ ತಿಳಿಸಿದ್ರು. ಏನಂದ್ರೆ ಇದರಲ್ಲಿ ಎರಡು ರೀತಿಯಾದಂತಹ ಪ್ರಮುಖವಾಗಿರ್ತವೆ, ಒಂದು ನಿಂಬೆಹಣ್ಣು, ಖಾಲಿ ನಿಂಬೆಹಣ್ಣು ಕೊಡೋದು, ಮತ್ತು ನಿಂಬೆಹಣ್ಣನ್ನ ಹಚ್ಚಿ ಅದರಲ್ಲಿ ಅರಿಶಿನ ಮತ್ತು ಕುಂಕುಮ ಹಾಕಿಕೊಡುವಂಥದ್ದು. ಈ ಎರಡು ರೀತಿ ಇರ್ತವೆ. ಇದರಲ್ಲಿಗೆ ಕೇವಲ ಖಾಲಿ ನಿಂಬೆಹಣ್ಣನ್ನ ಮಾತ್ರ ಕೊಡ್ತಾರೆ, ಇದನ್ನ ಪಡೆದೋದ್ರೆ ಮಾತ್ರನೇ ಅದು ಒಂದು ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ, ಅದು ನಂಬಿಕೆ ಆಗಿರುತ್ತೆ. ಇದು ಇದು ಮೂಢನಂಬಿಕೆ ಮತ್ತು ಆ ನಂಬಿಕೆಗೂ ಇರುವಂತಹ ಒಂದು ವ್ಯತ್ಯಾಸ ಇದೆ. ಈ ಮೂಢನಂಬಿಕೆ ಅನ್ನೋದ್ರೆ ಈ ಒಂದು ನಿಂಬೆಹಣ್ಣನ್ನ ಹಚ್ಚಿ ಅದಕ್ಕೆ ಪ್ರಮುಖವಾಗಿ ಈ ಕೆಲವೊಂದಷ್ಟು ಮತ್ತೆ ಮಾತಾಡ್ತೀನಿ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಧಾರ್ಮಿಕ ಚಿಂತಕರಾಗಿರುವಂತಹ ಶಲ್ವಪಿಳ್ಳ ಅಯ್ಯಂಗಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಶಲ್ವಪಿಳ್ಳ ಅಯ್ಯಂಗಾರ್ ಅವರೇ, ಏನಿದು ನಿಂಬೆಹಣ್ಣನ್ನ ಯಾಕೆ ಜನಪ್ರತಿನಿಧಿಗಳಿಗೆ ಕೊಡ್ತಾರೆ ನಿಜವಾಗ್ಲೂ? ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ಕೂಡ ಮತ್ತು ವೈಜ್ಞಾನಿಕವಾಗಿಯೂ ಕುಡಿದ್ರೆ ನಾವು ನೋಡಿದ್ರೆ ನಿಂಬೆಹಣ್ಣಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನಾವು ಕಾಣ್ತೀವಿ. ಇದನ್ನ ಪ್ರಾಚೀನರು ತಿಳ್ಕೊಂಡು ಬಂದಿದ್ರು. ಆಯುರ್ವೇದದಲ್ಲಿ ನಿಂಬೆ ಬಗ್ಗೆ ಬೇಕಾದಷ್ಟು ಸಿಗುತ್ತೆ ನಮಗೆ, ಅಂದ್ರೆ ವಿವರಗಳು ಸಿಗುತ್ತೆ ಹೇಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಈಗ ಕೂಡ ತಾವು ನೋಡಿರ್ಬೋದು, ಇತ್ತೀಚೆಗೆ ಬರ್ತಾ ಇರುವಂತಹ ವರದಿಗಳನ್ನ ನೋಡಿದ್ರೆ ಅದರಲ್ಲಿ ಇರುವಂತಹ ಸಿಟ್ರಿಕ್ ಆಸಿಡ್ ಏನಿದೆ ಅದು, ವಿಟಮಿನ್ ಸಿ ಇವೆಲ್ಲ ತುಂಬಾ ಅಧಿಕವಾಗಿರೋದ್ರಿಂದ ಅದು ತುಂಬಾ ಅತ್ಯಂತ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ, ಮತ್ತು ಸುಸ್ತಾಗಿರೋರ್ನ ಕೂಡ ಆ ಒಂದು ಏನಂತಾರೆ ಬಹಳ ಒತ್ತಡದಲ್ಲಿ ಮಲಗಾಗಿರೋರ್ನ ಅದು ಒತ್ತಡದಿಂದ ಆಚೆ ಕರ್ಕೊಂಡ್ಬರುತ್ತೆ. ಇವಾಗ ಎಷ್ಟೋ ಸಲ ಮನೆಯಿಂದ ದಣಿದು ಬಂದವರಿಗೆ ಏನ್ ಮಾಡ್ತಾರೆ, ನೀರಿನಲ್ಲಿ ಆ ನಿಂಬೆಹಣ್ಣಿನ ಶರಬತ್ತನ್ನ ಕೊಡುವಂತಹ ಅಭ್ಯಾಸ ಹಿಂದೆಯಿಂದ ಇತ್ತು. ಆದ್ರೆ
ಸಕ್ಕರೆ ಹಾಕ್ತಾ ಇರ್ಲಿಲ್ಲ, ಅದಕ್ಕೆ ಬೆಲ್ಲವನ್ನ ಹಾಕ್ತಾ ಇದ್ರು. ಯಾಕಂದ್ರೆ ಸಕ್ಕರೆನಲ್ಲಿ ಬಂದು ಏನು ಸಲ್ಫರ್ ಅನ್ನ ಯೂಸ್ ಮಾಡೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೆ ಏನ್ ಜಾಗರಿ ಏನ್ ಇದನ್ನ ಯೂಸ್ ಮಾಡ್ತಾ ಇದ್ರು ಬೆಲ್ಲವನ್ನ ಹಿಂದೆ. ಆದ್ರಿಂದ ಹಿಂದಿನ ಕಾಲದಲ್ಲಿ ಬಿಸಿಲಿನಿಂದ ಬಂದವರಿಗೆ ಮನೆ ಮುಂದೆ ಬಂದವನಿಗೆ ಒಂದು ಶರಬತ್ತನ್ನ ಕೊಡು ಅಥವಾ ಪಾನಕವನ್ನ ಕೊಡು ಅಂತ ಕೇಳ್ತಾ ಇದ್ರು ಹಿಂದೆ. ಈಗೆಲ್ಲ ಕಾಫಿ ಕೊಡ್ಲಾ ಟೀ ಕೊಡ್ಲಾ ಅಂತ ಕೇಳೋ ಹಾಗೆ ಪ್ರಾಚೀನ ಇತಿಹಾಸದ ಶಾಸನಗಳಲ್ಲಿ ನಾವು ನೋಡಿದ್ರೆ ಪಾನಕಗಳನ್ನ ಕೊಡ್ತಾ ಇದ್ರು ಅಂತ ಬರ್ತದೆ. ಆ ಪಾನಕಗಳಲ್ಲಿ ಸಾಮಾನ್ಯವಾಗಿ ಅನೇಕ ವಿಧದ ಪಾನಕಗಳನ್ನ ಮಾಡ್ತಾ ಇದ್ರು. ಮಾದಲದ ಹಣ್ಣು, ಅದೇ ತರ ನಿಂಬೆ ಹಣ್ಣು, ಅದೇ ರೀತಿ ಈ ಕರ್ಬೂಜದ ಹಣ್ಣು, ಈ ರೀತಿಯಾಗಿ ಅನೇಕ ಹಣ್ಣುಗಳ ಉಪಯೋಗವನ್ನ ನೋಡಿದ್ದಾರೆ. ಅದರಲ್ಲಿ ನಿಂಬೆ ಹಣ್ಣು ಸ್ಟ್ರೆಸ್ ಅನ್ನ ಅಂದ್ರೆ ಒತ್ತಡವನ್ನ ಕಡಿಮೆ ಮಾಡುತ್ತೆ ಮತ್ತು ಆಂಟಿ ಏಜಿಂಗ್ ಏನು ಬಹಳ ವಯಸ್ಸಾಗೋದನ್ನ ತಡೆಯುತ್ತೆ, ಅದು ಕ್ಯಾನ್ಸರ್ ಅನ್ನ ತಡೆಯುತ್ತೆ. ಅದರಿಂದ ನಿಂಬೆಹಣ್ಣು ಅತ್ಯಂತ ಮಹತ್ವವಾದಂತಹ ಒಂದು ವಿಚಾರ. ಓಕೆ, ಧನ್ಯವಾದ ಶೋಲ್ಲ ಪಿಳ್ಳೆಯಂಗರ್ ಅವರೇ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ.